ಜೋಗದ ಸಿರಿ. ರಾಜ್ಯದೆಲ್ಲೆಡೆ ಮಳೆಯ ಅಬ್ಬರ ಜೋರಾಗಿದ್ದು ನದಿಗಳೆಲ್ಲ ತುಂಬಿರುವ ಈ ಸಮಯದಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಜೋಗ್ನ ವೈಭವ ನೋಡುವುದೇ ಬಲು ಸೊಬಗು. ಹಾಗಾಗಿ ಇಂದಿನ ಸುದ್ದಿ ಸಂಗಾತಿ ಸಂಚಿಕೆಯಲ್ಲಿ ಜೋಗದ ಬಗ್ಗೆ ಕಿರು ಪರಿಚಯ ನೀಡುತ್ತಿದ್ದೇವೆ. ನೋಡಿ ಆನಂದಿಸಿ ಗೆಳೆಯರೆ. ಮುಂಗಾರು ಮಳೆಯ ಮೋಡ ಮೇಘಗಳ ಕಣ್ಣಾಮುಚ್ಚಾಲೆಯಾಟದಿಂದಾಗಿ ಜೋಗದ ಜಲಧಾರೆಗೆ ಮಂಜಿನ ಮುಸುಕು. ಕೆಲ ಸಮಯದಲ್ಲಿ ಮಂಜಿನ ತೆರೆ ಸರಿದು ಜಲಧಾರೆಯ ಅದ್ಭುತ ದೃಶ್ಯ ವೈಭವ ಪ್ರತ್ಯಕ್ಷವಾಗುತ್ತದೆ. ಈಗ ಮಳೆಗಿಂತ ಮೋಡದ್ದೇ ಕಾರುಬಾರು. ಮೋಡ ಮುಸುಕಿದಾಗ ಜಲಪಾತ ಮಾಯವಾಗಿ ಇಲ್ಲಿ ಕೇವಲ ಬಿಳಿ ಪದರೆ ಗೋಚರವಾಗುತ್ತದೆ. ಹಾಗಾಗಿ ಜೋಗವಿದ ಮಂಜಿನ ಮುಸುಕು ಹೊದ್ದು ಮಲಗಿದಂತೆ ಕಾಣುತ್ತದೆ. ಜೋಗ್ ಫಾಲ್ಸ್ ವೀಕ್ಷಿಸಲು ಇದು ಸೂಕ್ತ ಸಮಯ. ಸೋನೆ ಮಳೆಯನ್ನು ಲೆಕ್ಕಿಸದೆ ಪ್ರವಾಸಿಗರು ಈ ಜಲಾಶಯವನ್ನು ನೋಡುತ್ತಾ ಪುಳಕಿತಗೊಳ್ಳುವುದು ಈ ಮಳೆಗಾಲದ ವಿಶೇಷ ಸಂಗತಿ. ಈ ವರ್ಷ ಜೂನ್ ನಿಂದ ಸೆಪ್ಟೆಂಬರ್ ತನಕ ದಿನದಿಂದ ದಿನಕ್ಕೆ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ ಈ ಜಲಪಾತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಾಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕವಿ ಮೂಗುರು ಮಲ್ಲಪ್ಪನವರು. ಇದು ಕವಿಗೆ ಕಂಡ ಜೋಗದ ಚೆಲುವು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜೋಗದ ಎದುರು ನಿಂತು ಓಹ್ ಎಂತಹ ಅದ್ಭುತ ವ್ಯರ್ಥ ಎಂದು ಹೇಳಿ ವಿಭಿನ್ನವಾಗಿ ಆಲೋಚಿಸಿ ಶರಾವತಿ ನದಿ ನೀರಿನಿಂದ ವಿದ್ಯುತ್ ತಯಾರಿಸುವ ಕನಸು ಕಂಡರು, ಅದನ್ನು ನನಸಾಗಿಸಿದರು. ಜಲಪಾತದ ಮೇಲ್ಭಾಗದಲ್ಲಿ ನಾಲ್ಕು ಜಲರಾಶಿಗಳ ಮೂಲಗಳನ್ನು ಹತ್ತಿರದಿಂದ ವೀಕ್ಷಿಸಬಹುದು. ಜೋಗದ ವೀಕ್ಷಣೆಗೆ ಮಳೆಗಾಲದಲ್ಲಿ ಹೋಗುವಾಗ ಬೆಚ್ಚಗಿರುವ ಉಡುಪುಗಳನ್ನು ಧರಿಸಬೇಕು, ಜೊತೆಗೆ ಕೊಡೆಗಳನ್ನು ತೆಗೆದುಕೊಂಡು ಹೋಗುವುದು ಅಗತ್ಯ. ಮಳೆಗಾಲದ ಪ್ರವಾಸ ತುಂಬಾ ಖುಷಿ ಕೊಡುತ್ತದೆ.